ಗೊತ್ತಿಲ್ಲ ಸರ್, ಅಂದ್ರೆ ನೀವು ವೆರಿ ಸೀನಿಯರ್, ನಿಮ್ಮ ಹತ್ರ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ, ಬೇರೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಜೀವನನೇ ನೀವು ನೋಡಿದ್ದೀರಿ ಚಿಕ್ಕ ವಯಸ್ಸಿಂದ. ನಥಿಂಗ್ ಇಸ್ ಬ್ಲೈಂಡ್, ದಟ್ಸ್ ವಾಟ್ ಎನಿ ಸೀನಿಯರ್ ಆರ್ಟಿಸ್ಟ್. ನೀವು ಮೇಡಮ್ನು ಕೇಳಿಬೇಕಾರೆ ನೀವು ಫಸ್ಟ್ ಚಿತ್ರರಂಗಕ್ಕೆ ಹೆಂಗ್ ಬಂದ್ರಿ ಅಂತಾನೆ ಇರ್ಬೋದು, ಅಥವಾ ಈ ಸಿನಿಮಾ ಹೆಂಗ್ ತಗೊಂಡ್ರಿ ಮೇಡಮ್ ಅಂದ್ರೆ ಅವ್ರಂತ, ನಥಿಂಗ್ ವಾಸ್ ಬ್ಲೈಂಡ್, ಇಟ್ ಜಸ್ಟ್ ಹ್ಯಾಪೆಂಡ್. ನಮ್ಗೆ ಬರುತ್ತೆ, ನೋಡ್ತೀವಿ, ಅದ್ರಲ್ಲಿ ಎಲ್ಲ ಓಕೆ ಅನ್ನಿಸ್ತು ಅಂತಂದ್ರೆ ಮಾಡ್ತೀವಿ. ಆಮೇಲೆ ಎಲ್ಲಾರ್ಗು ಯಾರೇ ಒಂದು ಸಿನಿಮಾ ಮಾಡಲಿ, ಯಾವುದೇ ಒಂದು ಸಣ್ಣ ನಾಟಕ ಮಾಡಲಿ, ಒಂದು ಸಣ್ಣ ಶಾರ್ಟ್ ಮೂವಿ ಮಾಡಲಿ, ಇದು ಎಲ್ಲರೂ ಚೆನ್ನಾಗಿ ನೋಡ್ಲಪ್ಪ, ಚೆನ್ನಾಗಿ ಓಡ್ಲಪ್ಪ ಅನ್ನೋ ಒಂದು ಭಾವನೆ ಎಲ್ಲರಿಗೂ ಇರುತ್ತೆ. ಆ ಭಾವನೆ ನನಗೂ ಸಹ ಇದೆ. ಸೊ ಮುಂದಿನ ಪ್ಲ್ಯಾನ್ ಏನು ನನಗೆ ಗೊತ್ತಿಲ್ಲ ಸರ್. ನೇಚರ್ ಹೆಂಗೆ ಆಯ್ಕೆ ಮಾಡ್ಕೊಳ್ಳುತ್ತೋ ನನಗೆ, ಅದನ್ನ ಜನ ಹೆಂಗೆ ಸ್ವೀಕರಿಸ್ತಾರೋ, ಯಾವುದ್ರಲ್ಲಿ ಮುಂದೆ ಬರುತ್ತೋ ಗೊತ್ತಿಲ್ಲ. ನನಗೆ ಅಂತ ಕೆಲವು ವೆಲ್ವಿಷರ್ಸ್ ಇದ್ದಾರೆ, ನಾವೆಲ್ಲ ಕೂತು ಏನು ಮುಂದೆ ಹೋದ್ರೆ ಏನು ಅಕ್ಸೆಪ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಬಹುಶಃ ಕಾಲ್ ತಗೋಬಹುದು. ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು 10ನೇ ತಾರೀಕು ನಾಲ್ಕೊಳಿಕ್ಕೆ ರಂಗ ಚಿತ್ರ ರಿಲೀಸ್ ಆಗ್ತಾ ಇದೆ. ನಮ್ಮ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಸೋಮಶೇಖರ್ ಅವರು, ಮಹೇಶ್ ಅವರು ಡೈರೆಕ್ಟ್ರು, ನಮ್ಮ ಹೀರೋ ಆನಂದ್ ಅವರು ಈ ಚಿತ್ರಕ್ಕೆ, ನಾನು ಈ ಚಿತ್ರದ ಒಂದು ಪ್ರಾಮುಖ್ಯವಾದ ಒಂದು ಪಾತ್ರನ ಮಾಡ್ತಾ ಇದ್ದೇನೆ. ರಾಜು ಶಿರ್ ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರು ರಾಜು ಎಮ್ಮಿನವರು, ಈಗ ತಾನೇ ನಾವ್ರ ಹತ್ರ ಮಾತಾಡ್ತಿದ್ದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅಂತ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಚಿತ್ರದಲ್ಲಿ. ಈಗಾಗಲೇ ನಾವು ಭಾಳಷ್ಟು ಇಂಟ್ರೆಸ್ಟ್ ಮಾಡಿದ್ದೀವಿ, ಮನೆ ಯೂಟ್ಯೂಬಲ್ಲೂ ಮತ್ತು ಪ್ಲಸ್ ಮೀಟ್ ಮಾಡಿದ್ದೀವಿ, ಎಲ್ಲ ಮಾತಾಡಿದ್ದೀವಿ ಆಲ್ರೆಡಿ, ಈಗಲೂ ಎಲ್ಲರೂ ಮಾತಾಡಿದ್ದಾರೆ. ಹೆಚ್ಚಿಂದ ಏನು ಹೇಳಬೇಕಾಗಿಲ್ಲ, ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲ ಸೀನ್ಗಳು ತುಂಬ ಚೆನ್ನಾಗಿದೆ. ಸೋಮಶೇಖರ್ ಹೇಳಿದಾಗೆ ಕೋವಿಡ್ ಟೈಮಲ್ಲಿ ಈ ಚಿತ್ರ ಸೆಟ್ಟಿರಿತ್ತು, ಮುಗಿದಿತ್ತು ಚಿತ್ರ, ಆಲ್ಮೋಸ್ಟ್ ಮುಗಿದಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಕೋವಿಡ್ ಸ್ಟಾರ್ಟ್ ಆಗಿ ಕಾರಣಾಂತರಗಳಿಂದ ಇದು ಪೋಸ್ಟ್ಪೋನ್ ಮಾಡ್ಕೊಂಡು ಮಾಡ್ಕೊಂಡು ಬಂದರು. ಆಮೇಲೆ ಬಂದಾಗ ನಮ್ಮ ಸೋಮಶೇಖರ್ ಹೇಳಿದಾಗೆ ನಮ್ಮ ಆನಂದ್ ಅವರು ಈ ಚಿತ್ರದಲ್ಲಿ ಭಾಳಷ್ಟು ಚೇಂಜಸ್ ಕೊಟ್ಟಿದ್ದಾರೆ. ಒಂದು ಬೇಕಾಗಿತ್ತು ಕಾಮಿಡಿ ಸೀನ್ಸ್ಗಳು ಆ್ಯಡ್ ಮಾಡಬೇಕಾಗಿತ್ತು, ಭಾಳಷ್ಟು ಸೆಂಟಿಮೆಂಟ್ ಸೀನ್ಗಳೇ ಇತ್ತು, ಅದ್ರ ಜೊತೆ ಸ್ವಲ್ಪ ಹ್ಯೂಮರ್ಡು ಆ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿದೆ. ಈಗ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಥರದ ಒಂದು ಕಾಮಿಡಿ ಆಗಲಿ, ಸೆಂಟಿಮೆಂಟ್ ಸೀನ್ಸ್ ಆಗಲಿ, ಒಳ್ಳೊಳ್ಳೆ ಸಾಂಗ್ಸು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹಾಡಿರೋ ಒಂದು ಸಾಂಗು, ಟೈಟಲ್ ಸಾಂಗು, ಇದು ಎರಡು ಮೂರು ಕಡೆ ಈ ಸಾಂಗು ಬರುತ್ತೆ ಚಿತ್ರದಲ್ಲಿ. ತುಂಬ ಆ ಸಾಂಗ್ ಬಂದಾಗ ತುಂಬ ಖುಷಿಯಾಗುತ್ತೆ. ಹಾಗೂ ಮತ್ತು ನಮ್ಮ ಕೈಲಾಸ್ ಖೇರ್ ಅವರ ಒಂದು ವಾಯ್ಸ್ ತುಂಬ ಚೆನ್ನಾಗಿದೆ. ನಾಲ್ವಡಿ ಕೃಷ್ಣ ಮಹಾರಾಜರ ಬಗ್ಗೆ ಈ ಸಾಂಗ್ ಬರುತ್ತೆ, ಒಂದು ಮೈಸೂರಿನ ಒಂದು ಹಿಸ್ಟ್ರಿನೇ ಇದರಿಂದ ಇದೆ. ಅದು ಅವ್ರ ಬಗ್ಗೆ ಎಲ್ಲ ತುಂಬ ಒಂದು ಒಳ್ಳೆ ರೀತಿಯಾದ ದೃಶ್ಯಗಳನ್ನ ತೆಗೆದಿದ್ದಾರೆ. ತುಂಬ ಖುಷಿಯಾಗುತ್ತೆ ನಮ್ಮ ಮೈಸೂರು ಹಿಸ್ಟ್ರಿ ಬಗ್ಗೆ ಇದು ಒಂದು ಸಾಂಗ್ ಇಲ್ಲಿ ತೋರಿಸಿದ್ದಾರೆ. ಒಟ್ಟಾರೆ ಈ ಚಿತ್ರದ ಎಲ್ಲ ಚೆನ್ನಾಗಿ ಬಂದಿದೆ ಚಿತ್ರ. ನಿಮ್ಮೆಲ್ಲ ಮೀಡಿಯಾದವರು ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು, ಹಾಗೂ ಎಲ್ಲ ನಮ್ಮೆಲ್ಲ ಅಭಿಮಾನಿಗಳ ಚಿತ್ರಕ್ಕೆ ಆಶೀರ್ವಾದ ಪ್ರೋತ್ಸಾಹ ಮಾಡಿ ಚಿತ್ರ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಹಾಗೂ ನಮ್ಮ ಸೋಮಶೇಖರ್ ಅವರು, ನಮ್ಮ ಮಹೇಶ್ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ.